ನಮಸ್ಕಾರ ಮನಿ ಡಾಕ್ಟರ್ ಶೋಗೆ ಸ್ವಾಗತ ನಾವೆಲ್ಲ ದುಡಿಮೆ ಮಾಡೋದು ಯಾಕೆ ಅಂದರೆ ನಾಳೆ ಜೀವನ ಚೆನ್ನಾಗಿರಲಿ ಕೈ ಸೋಲೋ ಕಾಲದಲ್ಲಿ ಒಂದಷ್ಟು ದುಡ್ಡಿದ್ದರೆ ಹೇಗೋ ಜೀವನ ಮಾಡ್ಕೊಂಡು ಹೋಗ್ಬೋದು ಅಂತ ಆದರೆ ಎಷ್ಟೋ ಜನಕ್ಕೆ ಈ ಕೋವಿಡ್ ಲಾಕ್ಡೌನ್ ಥರದ ಒಂದು ವಾರದ ಲಾಕ್ಡೌನ್ ಬಂದರೂ ಸಾಕು ತಡ್ಕೊಳೋಕ್ಕಾಗಲ್ಲ ಯಾಕೆ ಅಂದರೆ ನಮ್ಮ ಹತ್ರ ಕೈಗೆ ಬಾಯಿಗೆ ಅಂದರೆ ಜೀವನ ದುಡಿಮೆ ಮಾಡ್ತೀವಿ ಮಾಡ್ದಂಗೆ ಖರ್ಚಾಗ್ಬಿಡತ್ತೆ ನಾವು ಇಟ್ಕೊಂಡೇ ಇರಲ್ಲ ಹಾಗಾದರೆ ಉಳಿತಾಯ ಯಾಕೆ ಆಗಲ್ಲ ಯಾಕೆ ಸಿಕ್ಕಾಬಡೇ ಖರ್ಚು ಮಾಡ್ತೀವಿ ಖರ್ಚು ಕಡಿಮೆ ಮಾಡೋದು ಹೇಗೆ ಖರ್ಚು ಕಡಿಮೆ ಮಾಡಬೇಕು ಅಂದರೆ ನಾನು ನಿಮಗೆ ಇವತ್ತು ಒಂದು ಆರು ಟಿಪ್ಸ್ ಕೊಡ್ತೀನಿ ಇದನ್ನು ಫಾಲೋ ಮಾಡಿ ನೀವು ಯಾವುದೇ ಏಜ್ ಗ್ರೂಪ್ನವರಾಗಿರಲಿ ನೀವು ಏನೇ ಕೆಲಸ ಮಾಡ್ತಿರಲಿ ಯಾವುದೇ ಊರಲ್ಲಿರಲಿ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ನಿಮ್ಮ ಖರ್ಚಲ್ಲಿ ಭಾಳ ದೊಡ್ಡ ಅಮೌಂಟನ್ನು ಕಡಿಮೆ ಮಾಡಿ ನೀವು ಆ ದುಡ್ಡನ್ನು ನಿಮ್ಮ ಭವಿಷ್ಯಕ್ಕೋಸ್ಕರ ಎತ್ತಿಟ್ಕೋಬೋದು ಹಾಗಾದರೆ ಹೇಗಪ್ಪ ಖರ್ಚು ಕಡಿಮೆ ಮಾಡೋದು ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವು ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಫೇಸ್ಬುಕ್ ಪೇಜನ್ನು ಇಂಡಿಯನ್ ಮನಿ ಡಾಟ್ ಕಾಮ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಮ್ಮ ಯಾವ ವಿಡಿಯೋನು ಮಿಸ್ ಮಾಡ್ಕೋಬೇಡಿ ಯಾಕಂದರೆ ನಾವು ಕಳಿಸುವ ಪ್ರತಿಯೊಂದು ವಿಡಿಯೋನು ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಅಷ್ಟೇ ಅಲ್ಲ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪು ನಿಮಗೆ ಒಂದು ಹಣಕಾಸಿನ ನಿರ್ವಹಣೆ ಬಗ್ಗೆ ನಿಮ್ಮ ಜೀವನವನ್ನು ಕಟ್ಕೊಳ್ಳೋದ್ರ ಬಗ್ಗೆ ನಿಮ್ಮ ಕರಿಯರ್ನ ಬಿಲ್ಡ್ ಮಾಡೋದ್ರ ಬಗ್ಗೆ ನಿಮ್ಮ ಬಿಸ್ನೆಸ್ಸನ್ನು ಬೆಳೆಸೋದ್ರ ಬಗ್ಗೆ ಎಲ್ಲ ಪ್ರಾಕ್ಟಿಕಲ್ ಲೆಸನ್ಸನ್ನು ಹೇಳ್ಕೊಡುವ ಒಂದು ಯೂನಿವರ್ಸಿಟಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಹಾಗಾದರೆ ಖರ್ಚು ಕಡಿಮೆ ಮಾಡೋದು ಹೇಗೆ ನೋಡಿ ನಾವು ಖರ್ಚು ಕಡಿಮೆ ಮಾಡಬೇಕು ಅಂದ ತಕ್ಷಣ ಫಸ್ಟು ನಮ್ಮ ಮನಸ್ಸಲ್ಲಿ ಒಂದು 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 ಸಿಂಪಲ್ ಇಕ್ವೇಷನ್ನ ನೆನ್ಪಲ್ಲಿ ಇಟ್ಕೋಬೇಕು ಏನಪ್ಪಾ ಅಂದರೆ ನಾನು ದುಡಿಮೆ ಮಾಡ್ತೀನಿ ಮಾಡ್ತಾ ಇದ್ದಂಗೆ ಫಸ್ಟಲ್ಲ ನಾವು ಕಾಮನಾಗಿ ಪ್ರಾಕ್ಟೀಸ್ ಮಾಡೋದು ಹಾಗೆ ದುಡಿಮೆ ಮಾಡ್ತೀವಿ ತಿಂಗಳ ತನಕ ಎಂಡ್ ತನಕ ಖರ್ಚು ಮಾಡ್ತೀನಿ ಖರ್ಚು ಮಾಡಿ ಉಳ್ದ ದುಡ್ಡನ್ನು ಉಳಿತಾಯ ಮಾಡ್ತೀನಿ ನೆನ್ಪಿಟ್ಕೊಳ್ಳಿ ನೀವು ಒಂದು ವೇಳೆ ಖರ್ಚು ಮಾಡಿ ಉಳಿದ ದುಡ್ಡನ್ನು ಉಳಿಸ್ತೀನಿ ಅಂದರೆ ನೀವು ಉಳ್ಸೋಕ್ಕಾಗೋದೇ ಆಗೋದೇ ಇಲ್ಲ ನೀವೇನು ಮಾಡಬೇಕು ದುಡಿಮೆ ಬರುತ್ತೆ ಬಂದಿದ್ರಲ್ಲಿ ಇಂತಿಷ್ಟು ದುಡ್ಡನ್ನು ಉಳಿತಾಯ ಮಾಡ್ತೀನಿ ಮಾಡಿ ಆದಮೇಲೆ ಉಳಿದ ದುಡ್ಡನ್ನು ಖರ್ಚು ಮಾಡ್ತೀನಿ ಅಂತ ಫಿಕ್ಸ್ ಆಗಿಬಿಡಬೇಕು ಆ ಥರ ಫಿಕ್ಸ್ ಆದರೆ ಸಾಧ್ಯವಾಗುತ್ತೆ ಇಲ್ಲ ಅಂದರೂ ಸಾಧ್ಯವೇ ಇಲ್ಲ ನೀವು ಖರ್ಚು ಕಡಿಮೆ ಮಾಡಬೇಕು ಅಂದರೆ ಈ ಪ್ರಿನ್ಸಿಪಲ್ನ ಡೇನ್ ಆ್ಯಂಡ್ ಡೇ ಔಟ್ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಇನ್ನು ಅದಾದಮೇಲೆ ಮನೆಯಿಂದ ಶಾಪಿಂಗ್ ಮಾಡೋಣ ಅಂತ ಹೊರಗಡೆ ಹೋಗ್ತೀವಿ ನೋಡಿ ಶಾಪಿಂಗಿಗೆ ಯಾಕೆ ಹೋಗ್ತೀವಿ ಹೇಳಿ ನನ್ನ ಅವಶ್ಯಕತೆಗಳನ್ನು ಕೊಂಡ್ಕೊಂಡು ಬರೋಕ್ಕೆ ಇನ್ಯಾವನು ಸೇಲ್ಸ್ ಪರ್ಸನ್ನು ಅವನಿಗೆ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಇನ್ಯಾವನು ಮ್ಯಾನುಫ್ಯಾಕ್ಚರರ್ಗೆ ಇನ್ಯಾವುದೋ ಕಂಪ್ನಿಗೆ ಲಾಭ ಮಾಡೋಕ್ಕಲ್ಲ ನೀವು ನಿಮ್ಮ ಅವಶ್ಯಕತೆಗಳನ್ನು ಮನೆಯಲ್ಲಿ ಕುತ್ಕೊಂಡು ಲಿಸ್ಟ್ ಮಾಡ್ಕೊಳ್ಳಿ ಶಾಪಿಂಗ್ ಲಿಸ್ಟ್ ಇಟ್ಕೊಂಡು ಶಾಪಿಂಗಿಗೆ ಹೋಗಿ ಶಾಪಿಂಗ್ ಲಿಸ್ಟ್ ಇಲ್ಲ ಅಂದ್ರೆ ಶಾಪಿಂಗಿಗೆ ಹೋಗಬೇಡಿ ನಿಮ್ಗೇನು ಅವಶ್ಯಕತೆ ಇಲ್ಲ ಅಂತ ನಾವೆಲ್ಲ ಮಾಡೋ ತಪ್ಪೇನಂದರೆ ಹೇ ಇವತ್ತು ರಜಾ ಭಾನುವಾರ ಏನಾದರೂ ಮಾಡೋಣ ಶಾಪಿಂಗಿಗೆ ಹೋಗೋಣ ಅಂತ ಅಥವಾ ಮನೇಲಿ ಕುತ್ಕೊಂತೀವಿ ಆ ಇ ಕಾಮರ್ಸ್ ಕಂಪ್ನಿಗಳೆಲ್ಲ ವೆಬ್ಸೈಟು ಆ್ಯಪು ಇದೆ ಹೆಂಗಿದ್ರೂ ಕೆಲಸ ಇಲ್ಲ ನೋಡೋಣ ಏನಾದ್ರು ಹೊಸ್ದಾಗ ಆಫರ್ ಇದೆಯಾ ಅಂತ ನೋಡ್ರಿ ಆಫರ್ ಇದೆ ಡಿಸ್ಕೌಂಟ್ ಇದೆ ಅಂತ ಶಾಪಿಂಗ್ ಮಾಡಿದ್ರೆ ನಾಳೆ ನಿಮಗೆ ಜೀವನ ಮಾಡೋದು ದುಡ್ಡಿರಲ್ಲ ದಯವಿಟ್ಟು ಆ ತಪ್ಪು ಮಾಡೋಕ್ಕೋಗಬೇಡಿ ಇನ್ನು ಮೂರನೇದು ನಿಮ್ಮ ಮಕ್ಕಳಿಗೆ ಹಣಕಾಸಿನ ಮೌಲ್ಯವನ್ನು ಹೇಳ್ಕೊಡಿ ಅನ್ವಾಂಟೆಡ್ ಟಾಯ್ಸನ್ನು ಕೊಳ್ಬೇಡಿ ಮಕ್ಕಳು ನಿಮ್ಮ ಜೇಬಿಗೆ ದೊಡ್ಡ ಹೋಲ್ ಮಾಡಿಬಿಡ್ಬೋದು ಹಾಗಾಗಿ ಅವರಿಗೆ ದುಡ್ಡಿನ ಮೌಲ್ಯವನ್ನು ಹೇಳ್ಕೊಡಿ ಯಾವುದು ಇಂಪಾರ್ಟೆಂಟು ಅದಕ್ಕೆ ಮಾತ್ರ ಖರ್ಚು ಮಾಡುವ ಒಂದು ಅಭ್ಯಾಸವನ್ನು ಬೆಳೆಸ್ಕೊಡಿ ಇನ್ನು ಅದಾದ ಮೇಲೆ ನಿಮಗೆ ನಿಮ್ಮ ಬಯಕೆಗಳು ಅವಶ್ಯಕತೆಗಳು ಇದೆರಡು ಡಿಫ್ರೆನ್ಸ್ ಗೊತ್ತಿರಬೇಕು ಭಾಳಷ್ಟು ಜನ ಅವ್ರು ಖರ್ಚು ಮಾಡೋದು ಪೂರ್ತಿ ಅವ್ರ ಬೈಕೆಗಳ ಮೇಲೆ ಅದ್ಯಾವುದು ಅವಶ್ಯಕತೆಗಳಲ್ಲ ಅವಶ್ಯಕತೆಗಳ ಮೇಲೆ ಖರ್ಚು ಮಾಡಿ ಅದಿಲ್ಲದಿದ್ರೆ ಕಷ್ಟ ಈಗ ನನಗೆ ನೀರು ಬೇಕು ಬಾಡಿಗೆ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಅಥವಾ ನನಗೆ ಊಟ ತಿಂಡಿ ಬಟ್ಟೆ ಇವೆಲ್ಲ ಅವಶ್ಯಕತೆಗಳು ಇನ್ನು ಬೈಕೆ ಯಾವ್ದು ಹೇಳಿ ಇಲ್ಲ ಫಾರಿನ್ ಟ್ರಿಪ್ ಹೋಗೋಣ ಸಿಗರೇಟ್ಸ್ ಸೇಯೋಣ ಅಲ್ವಾ ಡ್ರಿಂಕ್ಸ್ ಮಾಡೋಣ ಪಾರ್ಟಿ ಮಾಡೋಣ ಪಬ್ಬಿಗೆ ಹೋಗೋಣ ಈ ಬಾಯ್ಕೆಗಳನ್ನು ಕಟ್ ಮಾಡಿ ಅವಾಗ ಉಳಿತಾಯ ತನ್ನಿಂದ ತಾನಾಗೆ ಆಗುತ್ತೆ ಇನ್ನೊಂದು ದುರಭ್ಯಾಸಗಳನ್ನ ಬಿಡಿ ದುರಭ್ಯಾಸಗಳಿದಾವಲ್ಲ ಈಗ ನೀವು ಡ್ರಿಂಕ್ಸ್ ಮಾಡೋದಿರ್ಬೋದು ಅಥವಾ ಸ್ಮೋಕ್ ಮಾಡೋದಿರ್ಬೋದು ಇನ್ಯಾವುದು ದುರಭ್ಯಾಸಗಳಿದ್ದರೆ ನೋಡಿ ಅದು ನಿಮಗೆ ಕೊಡಲಿಪಿಟ್ಟಾಕ್ಬಿಡತ್ತೆ ನಿಮ್ಮ ಭವಿಷ್ಯಕ್ಕೆ ಕೊಡಲಿಪೆಟ್ಟಾಗತ್ತೆ ಒಂದು ಆರೋಗ್ಯ ಹಾಳು ದುಡ್ಡು ಖರ್ಚು ದಯವಿಟ್ಟು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಬಿಡಿ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಬಿಡಬೇಕು ಅಂದರೆ ನೀವು ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ನ ಬಿಡಬೇಕು ಅಂದರೆ ನಾನು ಹೇಳ್ಕೊಡುವ ಲಾಸ್ಟ್ ಟಿಪ್ ಇದೆಯಲ್ಲ ಇದನ್ನು ಚಾಚು ತಪ್ಪದೆ ಪಾಲು ಮಾಡಿ ನಮ್ಗೆ ಏನಾಗುತ್ತೆ ಗೊತ್ತೇನ್ರಿ ರೀ ನನ್ನ ಹತ್ರ ಜೇಬಲ್ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ಎಲ್ಲಿ ಹೋಗ್ತಿದ್ದೀನಿ ನನಗೇನೋ ಕಾಣುತ್ತೆ ಅಥವಾ ಒಂದು ಪಬ್ ಕಾಣುತ್ತೆ ಅಥವಾ ಒಂದೊಂದು ಏನೋ ಒಂದು ಒಳ್ಳೆ ರೆಸ್ಟೋರೆಂಟ್ ಕಾಣುತ್ತೆ ಹೋಗೋದು ಊಟ ಮಾಡೋಣ ಒಂದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈಗ ನನಗೆ ಹತ್ತು ಸಾವಿರ ಇದೆ ಒಂದು ಸಾವಿರ ಹೋದ್ರೆ ಹೋಗ್ಲಿ ಬಿಡಿ ಅಂತ ಹೇಳಿ ಖರ್ಚು ಮಾಡ್ತೀವಿ ನೀವು ಒಂದು ಸಾವಿರ ಅಂತ ಖರ್ಚು ಮಾಡ್ತಿರಲ್ಲ ಆ ಒಂದು ಸಾವಿರದ ಭವಿಷ್ಯದ ಬೆಲೆಯ ಲೆಕ್ಕಾಗಿ ಸೆನ್ಸೆಕ್ಸ್ ಇದೆಯಲ್ಲ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಸೆನ್ಸೆಕ್ಸು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶುರುವಾಗುತ್ತೆ ಎಷ್ಟಕ್ಕೆ ನೂರು ರೂಪಾಯಿಗೆ ಅದು ನಲವತ್ತು ಎರಡು ಸಾವಿರ ರೀಚಾಗಿ ವಾಪಸ್ ಬಂದಿದೆ ಈಗ ಬಟ್ ಆದರೆ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನೂರು ರೂಪಾಯಿ ಹೂಡಿಕೆ ಮಾಡಿದವನಿಗೆ ನಲವತ್ತೆರಡು ಸಾವಿರ ಸಿಗ್ತಿದೆ ಅಂದರೆ ನೀವಿವತ್ತು ಒಂದು ಸಾವಿರ ಖರ್ಚು ಮಾಡ್ತಿದ್ದೀರಲ್ಲ ಆ ಒಂದು ಸಾವಿರ ರೂಪಾಯಿಯು ಇನ್ನು ನಲವತ್ತು ವರ್ಷ ಆದಮೇಲೆ ಎಷ್ಟಾಗತ್ತೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಯೋಚನೆ ಮಾಡಿ ನೋಡಿ ನೀವು ನಾವು ಒಂದು ಸಾವಿರ ಖರ್ಚು ಮಾಡ್ತೀನಿ ಅಂತ ಖರ್ಚು ಮಾಡಿದ್ರೆ ಏ ಭಾರಿ ಪೇಯ್ನ್ ಆಗಲ್ಲ ಏ ಒಂದು ಸಾವಿರ ಹೋಗಲಿ ಬಿಡು ಅಂತ ಅದೇ ನೀವು ಒಂದು ಸಾವಿರ ಎತ್ತಿ ಖರ್ಚು ಮಾಡುವಾಗ ಇದು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಇನ್ನು ನಲವತ್ತು ವರ್ಷ ಬಿಟ್ಟು ಇದು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಅಂತ ಯೋಚನೆ ಮಾಡಿ ನೀವು ಖರ್ಚು ಮಾಡಿ ನೀವು ಮಾಡೋಕ್ಕೋಗಲ್ಲ ನಿಮಗೆ ನಿಮಗೆ ಫೀಲ್ ಆಗುತ್ತೆ ಏ ದೇವ್ರೆ ನಾಲ್ಕು ಲಕ್ಷ ರೂಪಾಯಿ ಯಾಕೆ ಖರ್ಚು ಮಾಡಲಿ ಅಂತ ಹಾಗೆ ಭವಿಷ್ಯದ ಬೆಲೆಯ ಲೆಕ್ಕ ಹಾಕ್ಕೊಳ್ಳಿ ಇದನ್ನೆಲ್ಲ ಫಾಲೋ ಮಾಡಿದರೆ ನಿಮ್ಮ ಖರ್ಚುಗಳು ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ ನೆನ್ಪಿಟ್ಕೊಳ್ಳಿ ನಿಮ್ಮನ್ನು ಯಾವ ಅಡ್ವೈಸರು ಶ್ರೀಮಂತ ಮಾಡಲ್ಲ ನಿಮ್ಮ ಖರ್ಚು ಕಡಿಮೆ ಮಾಡಲ್ಲ ನೀವು ಮಾತ್ರ ನಿಮ್ಮಲ್ಲಿ ಆ ಕಾನ್ಷಿಯಸ್ನೆಸ್ನ ಡೆವಲಪ್ ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕು ಅಂದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮ್ಮ ಜೊತೆ ಇರಬೇಕು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿನ ಉದ್ದೇಶವೇ ಅಷ್ಟು ಇಲ್ಲಿ ನಾವು ನಿಮಗೆ ಯಾವುದನ್ನು ರೆಡಿಮೇಡ್ ಕೊಡಲ್ಲ ನಿಮ್ಮಲ್ಲಿ ಮಾಡ್ತೀವಿ ಎಲ್ಲ ಪ್ರಾಕ್ಟಿಕಲ್ ಸುಮಾರು ಮೂವತ್ತು ಕೋರ್ಸ್ಗಳು ಆಲ್ರೆಡಿ ಲೈವ್ ಇದೆ ಪ್ರತಿ ವೀಕ್ ಒಂದು ಹೊಸ ಕೋರ್ಸ್ನ ಆ್ಯಡ್ ಮಾಡ್ತೀವಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಶ್ರೀಮಂತಿಕೆ ಪಯಣವನ್ನು ಶುರು ಮಾಡಿ ಇನ್ನೊಂದು ಎಪಿಸೋಡ್ ಜೊತೆಗೆ ಮತ್ತೆ ಬರ್ತೀನಿ ನನ್ನ ಉದ್ದೇಶ ನೀವು ಕಲಿಬೇಕು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗಲಿ